ಇನ್ನು ಮುಂದಿನ ಸುದ್ದಿ ಬೆಂಗಳೂರಿನ ಬಳಿಕ ಬೆಳಗಾವಿಯಲ್ಲಿ ಇಬ್ಬರು ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ಪುಣೆ ಎಟಿಎಸ್ ಪೊಲೀಸರಿಂದ ಇಬ್ಬರನ್ನು ಬಂಧಿಸಲಾಗಿದೆ ಇಬ್ಬರು ಟ್ರಯಲ್ ಬ್ಲಾಸ್ಟ್ ನಡೆಸಿರುವ ಕುರಿತು ತನಿಖೆ ಚುರುಕುಗೊಂಡಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಟ್ರಯಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಭಯೋತ್ಪಾದಕ ನಿಗ್ರಹ ದಳ ಎಟಿಎಸ್ ಶಂಕಿತ ಉಗ್ರರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಗೆ ಹತ್ತಿರವಿರುವ ಅಂಬಿಲಿ ಅರಣ್ಯ ಪ್ರದೇಶದಲ್ಲಿ ಇಬ್ಬರು ಬಾಂಬ್ ಸ್ಫೋಟ ನಡೆಸಿದರು ಈ ಇಬ್ಬರು ಶಂಕಿತ ಉಗ್ರರನ್ನು ಪುಣೆಯ ಕೋತರೂಡ್ ಪೊಲೀಸರು ಬಂಧಿಸಿದ್ದರು ಬಂಧನಕ್ಕೊಳಗಾಗಿರುವ ಶಂಕಿತ ಉಗ್ರರು ಬೆಳಗಾವಿಯ ನಿಪಾಣಿ ಸಂಕೇಶ್ವರ ಮಾರ್ಗವಾಗಿ ಮಹಾರಾಷ್ಟ್ರದ ಅಂಬೋಲಿ ಅರಣ್ಯಕ್ಕೆ ತಲುಪಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಶಂಕಿತರು ಪ್ರಯಾಣಿಸಿದ ಪ್ರದೇಶಗಳಲ್ಲಿ ಎಟಿಎಸ್ ಅಧಿಕಾರಿಗಳು ಆಗಮಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಬೈಕ್ ಕಳ್ಳತನದ ಆರೋಪದಡಿ ಮೊಹಮ್ಮದ್ ಇಬ್ರಾನ್ ಅಲಿಯಾಸ್ ಅಮೀರ್ ಅಮೀರ್ ಅಬ್ದುಲ್ ಹಮೀದ್ ಖಾನ್ ಮತ್ತು ಮೊಹಮ್ಮದ್ ಯಾಕುಬ್ ಸಾಕಿ ಎಂಬುವರನ್ನು ಬಂಧಿಸಿದಾಗ ಅವರು ನೀಡಿದ ಮಾಹಿತಿ ಆಧಾರದಲ್ಲಿ ಐಸಿಸ್ ಜೊತೆ ನಂಟು ಹೊಂದಿರುವ ಶಂಕೆ ವ್ಯಕ್ತವಾಗಿದೆ ಈ ವೇಳೆ ಅಂಬೋಲಿ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ ಮಾಹಿತಿ ಬಹಿರಂಗವಾಗಿದೆ ಐಸಿಸ್ ಜೊತೆ ನಂಟು ವಿದ್ವಾಂಸ ಕೃ ಕೃತ್ಯವನ್ನು ಎಸಿಕೋಕೆ ಸ್ಕೆಚ್ಚು ಅದಕ್ಕೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಮಹಾರಾಷ್ಟ್ರ ಕರ್ನಾಟಕ ಗಡಿ ಅಂಬೋಲಿಯಲ್ಲಿ ಅರಣ್ಯದಲ್ಲಿ ಟ್ರಯಲ್ ಬ್ಲಾಸ್ಟು ಉಗ್ರರು ಏನು ಬೆಂಗಳೂರಲ್ಲಿ ಅರೆಸ್ಟ್ ಆದರೂ ಇದೀಗ ಬೆಳಗಾವಿಯಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಶಂಕಿತರನ್ನು ಅವರು ನೀಡ್ತಿರೋ ಒಂದೊಂದೇ ಸುಳಿವುಗಳು ಒಂದೊಂದೇ ಮಾಹಿತಿಗಳು ಬೆಂಗಳೂರು ಬೆಂಗಳೂರಲ್ಲಿ ಗ್ರೆನೇಡ್ ಪತ್ತೆ ಆಗಿಬಿಡ್ತು ಕರ್ನಾಟಕದ ಇತಿಹಾಸದಲ್ಲಿ ಜೀವಂತ ಗ್ರನೇಡ್ಗಳು ಸಿಕ್ಕಿರಲಿಲ್ಲ ಇಂಥ ಸಂದರ್ಭದಲ್ಲಿ ನೋಡಿದ್ರೆ ಏನೋ ಒಂದು ಅತಿ ದೊಡ್ಡ ವಿಧ್ವಂಸಕ ಕೃತ್ಯವನ್ನು ಮಾಡೋಕೆ ಎಲ್ಲರೂ ಶಂಕೆಯ ಒಂದು ಸ್ಕೆಚ್ಚನ್ನು ಹಾಕಿದರು ಅದರ ಹ್ಯಾಟ್ಸ್ ಆಫ್ ಟು ಕರ್ನಾಟಕ ಪೊಲೀಸ್ ಅಥವಾ ಇಂಡಿಯನ್ ಪೊಲೀಸ್ ಅಥವಾ ಎ ಟಿ ಎಸ್ ಯಾರು ಬೇಕಾರಾಗಿರ್ಬೋದು ಆ ರಕ್ಷಕರಿಗೆ ಸೆಲ್ಯೂಟ್ ಹೊಡಿಲೇಬೇಕು ಯಾಕೆಂದರೆ ಅತಿ ದೊಡ್ಡ ಸಂಭವಿಸಬಹುದಾಗಿದ್ದಂತಹ ವಿಧ್ವಂಸಕ ಕೃತ್ಯವನ್ನು ಹತ್ತಿಕ್ಕಿದ್ದಾರೆ ಈಗ ಬಂಧನಕ್ಕೊಳಗಾಗಿರೋರನ್ನು ಬ ಜಾಡು ಹಿಡಿದು ಒಂದೊಂದೇ ತನಿಖೆ 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 ಅಂದರೆ ದಾವಣಗೆರೆಯಲ್ಲಿ ಶಂಕಿತನ ಬ ವಶಕ್ಕೆ ಪಡೆಯಲಾಗಿತ್ತು ಇದೀಗ ಬೆಳಗಾವಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ರು ಸ್ಫೋಟಕ ಸಂಗತಿ ಬಟ್ ಯಾವುದೇ ವಿಧ ರೀತಿಯ ವಿಧ್ವಂಸ ಕೃತ್ಯಗಳಾಗಿಲ್ಲ ಆಗಲೂ ಬಾರತು